ಪೌಲನು ಬರೆದ ಮೊದಲನೇ ಪತ್ರಿಕೆ 2:9 ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣ ಅತಿಶಯಗಳನ್ನು ಪ್ರಚುರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು ರಾಜ ವಂಶಸ್ಥರಾದ ಯಾಜಕರು ಮೀಸಲಾದ ಜನವೂ ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಬೈಬಲ್ ಹೇಳುತ್ತದೆ, ದೇವರು ನಮ್ಮನ್ನು ಪ್ರತ್ಯೇಕಿಸಿದ್ದಾರೆ ಪಾಪದಿಂದಲೂ ಪಾಪದ ಅಧಿಕಾರದಿಂದಲೂ ಪಾಪದ ಬಂಧನಗಳಿಂದಲೂ ಪಾಪದ ಪ್ರತಿಫಲವಾಗಿ ಸಿಗಲಿಕ್ಕಿರುವಂತಹ ನರಕದಿಂದಲೂ ದೇವರು ನಮ್ಮನ್ನು ಬಿಡಿಸಿದ್ದಾರೆ. ಈ ದಿನ ಎಷ್ಟು ಜನ ಇದ್ದೀರಿ? ಯೇಸು ನನ್ನನ್ನು ಬಿಡಿಸಿದ್ದಾರೆ ಪಾಪಿಷ್ಟ ಜೀವಿತದಿಂದ, ಯೇಸು ನನ್ನನ್ನು ಪರಿಶುದ್ಧಗೊಳಿಸಿದ್ದಾರೆ ಪಾಪಿಷ್ಟ ಕ್ರಿಯೆಗಳಿಂದ ಎನ್ನುವಂಥವ್ರು ಇರುವುದಾದರೆ ಒಮ್ಮೆ ಕೈ ತೋರಿಸ್ತೀರಾ? ಯೇಸು ನನ್ನನ್ನು ಪ್ರತ್ಯೇಕಿಸಿದ್ದಾರೆ, ಯೇಸು ನನ್ನನ್ನು ಪರಿಶುದ್ಧಗೊಳಿಸಿದ್ದಾರೆ ಎನ್ನುವಂಥವ್ರು, ಬಹಳ ಸಂತೋಷ. ನೀವೆಲ್ಲರೂ ಒಪ್ಪಿಕೊಳ್ತಾ ಇದ್ದೀರಿ. ಏನೆಂದರೆ, ಒಂದು ಕಾಲದಲ್ಲಿ ನಾನು ಪಾಪದಲ್ಲಿ ಜೀವಿಸಿದೆ, ಒಂದು ಕಾಲದಲ್ಲಿ ನಾನು ಇಷ್ಟಾನುಸಾರವಾಗಿ ಜೀವಿಸಿದೆ, ಆದರೆ ಈ ದಿನ ಯೇಸುವಿನ ಮಗುವಾಗಿ ಜೀವಿಸುತ್ತಿದ್ದೇನೆ. ಯೇಸು ನನ್ನನ್ನು ಕತ್ತಲೆಯೊಳಗಿಂದ ಕತ್ತಲೆಯ ಕ್ರಿಯೆಗಳಿಂದ ನನ್ನನ್ನು ಬೇರ್ಪಡಿಸಿದ್ದಾರೆ. ಪಾಪದ ಬಂಧನದಿಂದಲೂ ಪಾಪಿಷ್ಟ ಚಟಗಳಿಂದಲೂ ಯೇಸು ನನ್ನನ್ನು ಪ್ರತ್ಯೇಕಿಸಿದ್ದಾರೆ ಎಂದು ಹೇಳುವವರಾಗಿದ್ದೀರಿ ಸಹೋದರ ಸಹೋದರಿಯರೇ. ಚರ್ಚ್ ಎಂಬ ಇಂಗ್ಲಿಷ್ ಪದ ಇದೆಯಲ್ಲವೋ, ಅದಕ್ಕೆ ಕನ್ನಡ ಪದದ ಅರ್ಥವೇನೆಂದರೆ ಸಭೆ. ಕನ್ನಡದಲ್ಲಿ ಸಭೆ ಅನ್ನುತ್ತಾರೆ, ಇಂಗ್ಲಿಷ್ನಲ್ಲಿ ಚರ್ಚ್ ಅನ್ನುತ್ತಾರೆ. ಅದೇ ಪದ ಎಕ್ಲೀಶಿಯಾ ಎನ್ನುವಂತಹ ಮೂಲ ಪದದಿಂದ ಬಂದಿದೆ. ಎಕ್ಲೀಶಿಯಾ ಅಂದರೆ ಅರ್ಥ ಗೊತ್ತಾ? ಪ್ರತ್ಯೇಕಿಸಲ್ಪಟ್ಟಂತಹ. ಏನಂತೆ? ಪ್ರತ್ಯೇಕಿಸಲ್ಪಟ್ಟಂತಹ, ಬೇರ್ಪಡಿಸಲ್ಪಟ್ಟಂತಹ, ಕತ್ತಲೆಯೊಳಗಿಂದ ಹೊರಗಡೆ ತೆಗೆದುಕೊಂಡು ತರಲ್ಪಟ್ಟಂತಹ ಅವರ ಗುಂಪು ಎಂದರ್ಥ. ಸಭೆ ಅಂದರೆ ಪಾಪದಿಂದಲೂ ಪಾಪಿಷ್ಟ ಚಟಗಳಿಂದಲೂ ಪಾಪಿಷ್ಟ ಜೀವಿತದಿಂದಲೂ ಪ್ರತ್ಯೇಕಿಸಲ್ಪಟ್ಟಂಥವರ ಸಮೂಹವೇ ಸಭೆಯಾಗಿದೆ. ನಾನು ಪರಿಶುದ್ಧಗೊಳಿಸಲ್ಪಟ್ಟಿದ್ದೇನೆ ಎಂಬುದಾಗಿ ಈಗ ಕೈ ತೋರಿಸಿದ್ದೀರಲ್ಲವೇ? ಹಾಗಾದರೆ ಕೇಳಿ, ಯಾಕೆ ಪ್ರತ್ಯೇಕಿಸಲ್ಪಟ್ಟಿದ್ದೀರಿ? ಯಾಕೆ ದೇವರು ನಮ್ಮನ್ನು ಪ್ರತ್ಯೇಕಿಸಿದ್ದಾರೆ? ಯಾಕೆ ದೇವರು ನಮ್ಮನ್ನು ಪರಿಶುದ್ಧಗೊಳಿಸಿದ್ದಾರೆ? ಅದಕ್ಕೆ ಕಾರಣ ಗೊತ್ತಾ? ಬೈಬಲ್ನಲ್ಲಿ ಕಾರಣ ಸ್ಪಷ್ಟವಾಗಿದೆ, ಓದುತ್ತೇನೆ ನೋಡಿ. ಆದರೆ ನೀವು ಕತ್ತಲೆಯೊಳಗಿಂದ ಆಶ್ಚರ್ಯಕರವಾದ ತನ್ನ ಬೆಳಕಿನೊಳಗೆ ನಿಮ್ಮನ್ನು ಕರೆದಿರುವಾತನ ಗುಣ ಅತಿಶಯಗಳನ್ನು ಪ್ರಚುರ ಮಾಡುವವರಾಗಿ ಇರುವುದರ ನಿಮಿತ್ತ. ಸಹೋದರ ಸಹೋದರಿ ಕೇಳಿರಿ, ತಮ್ಮ ತಂಗಿಯೆಂದರೆ ಜಾಗ್ರತೆಯಿಂದ ಕೇಳಿ. ದೇವರು ನಮ್ಮನ್ನು ಪಾಪದಿಂದ ಪ್ರತ್ಯೇಕಿಸುವುದಕ್ಕಾಗಿ ಪ್ರಧಾನ ಕಾರಣ ಗೊತ್ತಾ? ಈ ಭೂಮಿಯ ಮೇಲೆ ನಿಮಗೋಸ್ಕರ ನನಗೋಸ್ಕರ ಒಂದು ಕೆಲಸವನ್ನಿಟ್ಟಿದ್ದಾರೆ. ಪಾಪದಿಂದ ದೇವರು ನಿಮ್ಮನ್ನು ಪ್ರತ್ಯೇಕಿಸುವುದಕ್ಕಾಗಿ, ಪರಿಶುದ್ಧಗೊಳಿಸುವುದಕ್ಕಾಗಿ, ಪರಿಶುದ್ಧರಾಗಿ ಈ ಭೂಮಿಯ ಮೇಲೆ ಜೀವಿಸುವಂತೆ ಮಾಡುವುದಕ್ಕಾಗಿ ಪ್ರಧಾನ ಕಾರಣ ಗೊತ್ತಾ? ನಾವು ದೇವರ ಗುಣಗಳನ್ನು ಲೋಕಕ್ಕೆ ತಿಳಿಯಪಡಿಸುವುದಕ್ಕಾಗಿ, ದೇವರು ಹೇಗಿರುತ್ತಾರೆಂದು ಲೋಕಕ್ಕೆ ತೋರಿಸುವುದಕ್ಕಾಗಿ. ಯಾಕೆ ಈ ದಿನ ನೀವು ಭೂಮಿಯ ಮೇಲಿದ್ದೀರಿ? ಯಾಕೆ ಈ ದಿನ ನೀವು ದೇವರ ಮಗುವಾಗಿ ಭೂಮಿಯ ಮೇಲೆ ಜೀವಿಸುತ್ತಾ ಇದ್ದೀರಿ? ಯಾಕೆ ಕ್ರಿಸ್ತನು ನಿಮಗೋಸ್ಕರ ಮರಣ ಹೊಂದಿದ್ದಾನೆ? ಯಾಕೆ ಕ್ರಿಸ್ತನು ನಿಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿದ್ದಾನೆ? ಯಾಕೆ ಕ್ರಿಸ್ತನು ನಿಮ್ಮನ್ನು ಪಾಪಗಳಿಂದ ಕ್ಷಮಿಸಿ ನಿಮ್ಮನ್ನು ಪ್ರತ್ಯೇಕಿಸಿದ್ದಾರೆ? ಯಾಕೆ ಈ ದಿನ ದೇವರು ನಿಮ್ಮನ್ನು ತನ್ನ ಮಗನನ್ನಾಗಿ ಮಗಳನ್ನಾಗಿ ಅಂಗೀಕರಿಸಿದ್ದಾರೆ? ಕಾರಣ ಗೊತ್ತಾ? ಆತನ ಒಳ್ಳೆಯತನವನ್ನು, ಆತನ ಗುಣವನ್ನು, ಆತನ ಪ್ರೀತಿಯನ್ನು, ಆತನ ಕ್ಷಮಾಪಣೆಯನ್ನು, ಆತನ ಕನಿಕರವನ್ನು, ಆತನ ಸಂತೋಷವನ್ನು, ಆತನ ದೀರ್ಘಶಾಂತಿಯನ್ನು, ಆತನ ದಯೆಯನ್ನು ಲೋಕಕ್ಕೆ ನಾವು ತೋರಿಸುವುದಕ್ಕಾಗಿ, ಅಂದರೆ ಅನ್ಯ ಜನಗಳಿಗೆ ದೇವರು ಯಾರೆಂದು ಗೊತ್ತಿಲ್ಲದೇ ಇರಬಹುದು. ಅಷ್ಟಕ್ಕೂ ದೇವರು ಹೇಗಿರ್ತಾರೆಂದು ಗೊತ್ತಿಲ್ಲದೇ ಇರಬಹುದು. ಆತನ ಗುಣಲಕ್ಷಣ ಹೇಗಿರುತ್ತವೆ ಎಂದು ಗೊತ್ತಿಲ್ಲದೇ ಇರಬಹುದು. ಉದಾಹರಣೆಗೆ, ನಿಮಗೆ ಬಂಧುಗಳಿದ್ದೇ ಇರ್ತಾರೆ. ಆ ಬಂಧುಗಳಲ್ಲಿ ಬಹಳ ಜನರು
ದೇವ್ರು ಯಾರೆಂದು ಗೊತ್ತಿರಲ್ಲ, ದೇವ್ರು ಹೇಗಿದ್ದಾರೆಂದು ಗೊತ್ತಿರಲ್ಲ, ಆತನ ಗುಣಲಕ್ಷಣ ಹೇಗಿರ್ತವೆಂದು ಗೊತ್ತಿರಲ್ಲ. ಹಾಗಾಗಿ ದೇವರು ಆಶಿಸಿದ್ದೇನೆಂದರೆ ನಮ್ಮೆಲ್ಲರನ್ನು ತನ್ನ ಮಗನನ್ನಾಗಿ ಮಗಳನ್ನಾಗಿ ಅಂಗೀಕರಿಸಿ ತನ್ನ ಹೋಲಿಕೆಯ ಮೆರೆಗೆ ನಮ್ಮನ್ನು ಮಾರ್ಪಡಿಸಿಕೊಂಡು ನಮ್ಮ ಮೂಲಕ ಲೋಕಕ್ಕೆ ದೇವರು ಹೇಗಿರುತ್ತಾರೆ ಎಂದು ತೋರಿಸಿಕೊಡಬೇಕು ಎಂದು ಆಶಿಸಿದ್ದಾರೆ. ನಿಮಗೆ ಅರ್ಥ ಆಗುವಂತೆ ಹೇಳ್ತೇನೆ ಕೇಳಿ. ಕೆಲವೊಂದು ಸಾರಿ ಚಿಕ್ಕ ಮಕ್ಕಳು ಕೋಪದಿಂದ ಪ್ರವರ್ತಿಸುತ್ತಾ ಇರ್ತಾರೆ. ಅವರು ತಮ್ಮ ಕೈಯಲ್ಲಿರುವ ವಸ್ತುಗಳನ್ನೆಲ್ಲ ಎಸೆಯುತ್ತಾರೆ, ಕೋಪವುಳ್ಳವರಾಗಿ ವಸ್ತುಗಳನ್ನೆಲ್ಲ ಒಡೆದಾಕ್ತಾರೆ. ಹಾಗೆ ಕೋಪದಿಂದ ಒಡೆದು ಹಾಕುವಾಗ, ವಸ್ತುಗಳನ್ನು ಎಸೆಯುತ್ತಿರುವಾಗ, ಅಮ್ಮ ಸಹೋದರಿಯರೇ, ಆಗ ನೀವೇನು ಹೇಳ್ತೀರಿ ಹೇಳಿ? ಎಲ್ಲ ಅವನ ಅಪ್ಪನ ಹೋಲಿಕೆಯೇ ಇದೆ, ಇಲ್ಲವೇ ಎಲ್ಲ ತಂದೆಯ ಹೋಲಿಕೆಯೇ ಎಂದು ಸಾಧಾರಣವಾಗಿ ಹೇಳ್ತೀರಿ. ಒಂದು ವೇಳೆ ಅಜ್ಜಿ ಇದ್ದಾಳೆ ಅಂದ್ಕೊಳ್ಳಿ, ಆ ಅಜ್ಜಿ ಈ ಮಗು ಆ ರೀತಿಯಾಗಿ ವಸ್ತು ಎಸೆಯುತ್ತಾ ಇದ್ರೆ, ಏ ಮಗನೇ, ಎಲ್ಲ ನಿನ್ನ ತಂದೆ ಹೋಲಿಕೆಯೇ ಇವೆ, ಚಿಕ್ಕಂದಿನಲ್ಲಿ ನಿನ್ನ ತಂದೆ ಹೀಗೇ ಇದ್ದ ಎಂಬುದಾಗಿ ಅಜ್ಜಿ ಹೇಳ್ತಾ ಇರುತ್ತಾರೆ. ಈ ಮಾತು ಎಂದಾದರೂ ನೀವು ಕೇಳಿದ್ದೀರಾ? ಇಲ್ಲವೇ ನೀವು ಯಾರಾದರೂ ಚಂದ್ರಮಂಡಲದಲ್ಲಿ ಹುಟ್ಟಿದ್ದೀರಾ? ಇಂತಹ ಸಂದರ್ಭ ನಾವು ಎದುರಿಸಿದ್ದೇವೆ ಅನ್ನುವಂಥವ್ರು ಕೈ ತೋರಿಸ್ತೀರಾ? ಸಾಕಪ್ಪ, ನನ್ನನ್ನು ಕಾಪಾಡಿದ್ರಿ ನೀವು ಅಂದರೆ ಅರ್ಥವೇನು? ಶುದ್ಧ ತಂದೆಯ ಹೋಲಿಕೆಯೇ ಅಂದರೆ ತಂದೆಯ ಸ್ವಭಾವ ಮಗು ತೋರಿಸುತ್ತಾ ಇರುವುದರಿಂದ ತಂದೆಯ ಹೋಲಿಕೆಯಂತಿದ್ದಾನೆ. ಚಿಕ್ಕಂದಿನಲ್ಲಿ ಮಕ್ಕಳು ಮಲಗುವಾಗ ಕಾಲ್ಮೇಲೆ ಕಾಲಿಟ್ಕೊಂಡು ಮಲಗುತ್ತಾರೆ. ಅದನ್ನು ನೋಡಿದ ಅಜ್ಜಿ ಆಗಲಿ ಇಲ್ಲವೇ ಅಮ್ಮಳ ಅಮ್ಮ ಆಗಲಿ ಈ ಮಾತನ್ನು ಹೇಳ್ತಾರೆ. ಏನೆಂದು ಗೊತ್ತಾ? ನಿನ್ನ ತಾತ ಕೂಡ ಹೀಗೆ ಇದ್ದ, ಕಾಲ್ಮೇಲೆ ಕಾಲು ಹಾಕಿಕೊಂಡು ಮಲಗುತ್ತಾನೆ, ತಾತ ಬುದ್ಧಿ ಬಂದಿದೆ ನಿನಗೆ ಎಂದು ಹೇಳ್ತಾಳೆ. ಇಲ್ಲವೇ ನಿನ್ನ ತಂದೆ ಕೂಡ ಚಿಕ್ಕಂದಿನಲ್ಲಿ ಇಷ್ಟೇ ಕಾಲ್ಮೇಲೆ ಕಾಲು ಹಾಕಿಕೊಂಡು ಮಲಗ್ತಿದ್ದ ಎಂದು ಹೇಳ್ತಾರೆ. ಏನು ಹೇಳ್ತಿದ್ದಾರೆ ಅವರು? ಇವನಿಗೆ ಬಂದಿರೋದೆಲ್ಲ ಅವನ ತಂದೆಯ ಬುದ್ಧಿ ಅನ್ನುತ್ತಾರೆ. ಈಗ ಮಗು ಯಾರನ್ನು ತೋರ್ಪಡಿಸುತ್ತಾ ಇದೆ? ತನ್ನ ತಂದೆಯನ್ನು ತೋರ್ಪಡಿಸುತ್ತಾ ಇದೆ. ಯಾವ ವಿಷಯದಲ್ಲಿ ತನ್ನ ತಂದೆಯನ್ನು ತೋರ್ಪಡಿಸುತ್ತಿದ್ದಾನೆ? ಕೋಪ ತಾಪದಲ್ಲಿ, ವಸ್ತುಗಳನ್ನು ಎಸೆಯುವುದರಲ್ಲಿ. ಆದಾಗ್ಯೂ ಆ ಮಗುವಿನ ಅಜ್ಜಿ ನೋಡಿ ಏನನ್ನುತ್ತಾಳೆ? ಎಲ್ಲವೂ ನಿನಗೆ ತಂದೆ ಬುದ್ಧಿ ಬಂದಿದೆ ಎಂಬುದಾಗಿ ಹೇಳ್ತಾಳೆ. ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳಿ. ದೇವರು ನಿಮ್ಮನ್ನು ನನ್ನನ್ನು ರಕ್ಷಿಸಲು ಕಾರಣ ಏನು ಗೊತ್ತಾ? ನಾವು ಈ ಲೋಕಕ್ಕೆ ದೇವರ ಗುಣಲಕ್ಷಣಗಳನ್ನು ತೋರಿಸುವುದಕ್ಕಾಗಿ. ದೇವರು ಎಷ್ಟು ಒಳ್ಳೆಯವರಾಗಿದ್ದಾರೆಂದು ಸಾಧಾರಣ ಮನುಷ್ಯರಿಗೆ ಗೊತ್ತಿಲ್ಲದೇ ಇರಬಹುದು. ದೇವರು ನಿಮ್ಮ ಮೂಲಕ ತೋರಿಸಬೇಕೆಂದು ಆಶಿಸಿದ್ದಾರೆ. ದೇವರು ಎಷ್ಟು ಒಳ್ಳೆಯವರಾಗಿದ್ದಾರೆಂದು ಸಾಮಾನ್ಯರಿಗೆ ಗೊತ್ತಿಲ್ಲದೇ ಇರಬಹುದು, ನಿಮ್ಮ ಮೂಲಕ ತೋರಿಸಬೇಕೆಂದು ಬಯಸಿದ್ದಾರೆ. ಈ ದಿನ ಈ ವಾಕ್ಯ ಕೇಳುತ್ತಿರುವ ಪ್ರತಿ ಸಹೋದರ ಸಹೋದರಿಯರೇ, ಈ ದಿನ ಭೂಮಿಯ ಮೇಲೆ ನೀವಿರುವುದಕ್ಕೆ ಪ್ರಧಾನ ಕಾರಣ ಗೊತ್ತಾ? ದೇವರ ಗುಣಲಕ್ಷಣಗಳನ್ನು ನೀವು ಲೋಕಕ್ಕೆ ತೋರ್ಪಡಿಸುವುದಕ್ಕಾಗಿ ಎಂಬ ಈ ವಿಷಯ ಮರೆಯಬೇಡಿರಿ ಎಂದು ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಭಕ್ತನಾದ ಪೌಲನು ಒಂದು ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾನೆ, ನಿಮ್ಮೊಳಗೆ ಕ್ರಿಸ್ತನ ಸಾರೂಪ್ಯವು ರೂಪಿಸಲ್ಪಡುವವರೆಗೂ. ಏನಂತೆ? ಕ್ರಿಸ್ತನ ಸಾರೂಪ್ಯವು ನಿಮ್ಮೊಳಗೆ ರೂಪಿಸಲ್ಪಡುವವರೆಗೂ ನಾನು ಪ್ರಸವವೇದನೆಯಂತೆ ಪ್ರಯಾಸ ಪಡುತ್ತೇನೆ ಅನ್ನುತ್ತಾನೆ. ಅಂದರೆ ಪೌಲನಿಗಿರುವ ಆಸೆ ಏನೆಂದರೆ, ಅವನು ರಕ್ಷಣೆಗೆ ನಡೆಸಿರುವಂತಹ ಅವನ ಆತ್ಮಿಕ ಮಕ್ಕಳೆಲ್ಲರೂ ಕೂಡ ಹೇಗೆ ಕಾಣಿಸಿಕೊಳ್ಳಬೇಕಂತೆ? ಯೇಸುಕ್ರಿಸ್ತನ ಹಾಗೆ ಕಾಣಿಸಬೇಕಂತೆ, ಯೇಸುಕ್ರಿಸ್ತನಂತೆಯೇ ಮಾತಾಡಬೇಕಂತೆ, ಯೇಸುಕ್ರಿಸ್ತನಂತೆ ಪ್ರವರ್ತಿಸಬೇಕಂತೆ, ಆತನ ಸ್ವರೂಪ ಧರಿಸಬೇಕಂತೆ, ಆತನ ಮನಸ್ಸನ್ನು ಧರಿಸಬೇಕಂತೆ. ಕ್ರಿಸ್ತೇಸುವಿನಲ್ಲಿರುವಂತಹ ಈ ಮನಸ್ಸನ್ನು ನೀವು ಹೊಂದಿಕೊಂಡವರಾಗಿ ಇರಬೇಕು. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಆ ಮಾತನ್ನು ನಾವು ನೋಡ್ತೇವೆ. ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಮನಸ್ಸು ನಾವು ಕೂಡ ಹೊಂದಿಕೊಂಡಿರಬೇಕು. ನಾವು ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುತ್ತೇವೆ, ಆತನ ಶರೀರವನ್ನು ರಕ್ತವನ್ನು ನಾವು ಭುಜಿಸಿ ಪಾನ ಮಾಡುತ್ತಾ ಇರ್ತೇವೆ. ಕಾರಣ ಗೊತ್ತಾ? ನಾವು ಕೂಡ ಆತನ ಹಾಗೆಯೇ ಜೀವಿಸುವುದಕ್ಕಾಗಿ, ಆತನಂತೆಯೇ ಜೀವಿಸುವುದಕ್ಕಾಗಿ. ಸಾಧಾರಣವಾಗಿ ಯಹೂದ್ಯರು ದೂರ ಪ್ರಾಂತ್ಯಕ್ಕೆ ಹೋಗುವುದಕ್ಕಿಂತ ಮುಂಚೆ ತಮ್ಮ ಕುಟುಂಬ ಸದಸ್ಯರೆಲ್ಲರನ್ನು ಕರೆಯುತ್ತಾರೆ, ಕರೆದು ಅವರೊಂದಿಗೆ ಸೇರಿ ಊಟ ಮಾಡಬೇಕು ಎಂದು ಆಶಿಸುತ್ತಾರೆ. ಹಾಗೆ ಯಾಕೆ ಊಟ ಮಾಡಬೇಕೆಂದು ಆಶಿಸುತ್ತಾರೆ ಗೊತ್ತಾ? ಅವರೆಲ್ಲರೂ ಸೇರಿ ರೊಟ್ಟಿಯನ್ನು ಮುರಿದಾಗ, ಆ ರೊಟ್ಟಿಯನ್ನು ಎಲ್ಲರೂ ಹಂಚಿಕೊಂಡಾಗ ದೂರ ಪ್ರಾಂತ್ಯಕ್ಕೆ ಹೋಗುವಂತಹ ವ್ಯಕ್ತಿ ಹೇಳುವ ಮಾತೇನೆಂದರೆ, ನಾನು ದೂರ ಪ್ರಾಂತ್ಯಕ್ಕೆ ಹೋಗ್ತಿದ್ದೇನೆ, ಆದರೆ ಈ ರೊಟ್ಟಿ
ಯಾವ ರೀತಿ ಆಹಾರವಾಗಿ ನಿಮ್ಮ ಶರೀರದಲ್ಲಿ ಬೆರೆತುಕೊಳ್ಳುತ್ತದೋ, ನಾನು ದೂರ ಹೋದಾಗಿಯೂ ಕೂಡ ನಾನು ನಿಮ್ಮೊಳಗೇ ಇದ್ದೇನೆ. ದ್ರಾಕ್ಷರಸ ಸೇವಿಸುವಾಗ ಆ ದ್ರಾಕ್ಷರಸ ನಿಮ್ಮೊಳಗೆ ಹೋಗಿ ಅದು ಯಾವ ರೀತಿ ನಮ್ಮ ಶರೀರದೊಳಗೆ ಬೆರೆತುಕೊಳ್ಳುತ್ತದೋ, ನಾನು ದೂರ ಪ್ರಾಂತ್ಯಕ್ಕೆ ಹೋಗುತ್ತಿದ್ದಾಗಿಯೂ ಕೂಡ ಈ ದ್ರಾಕ್ಷರಸದ ಹಾಗೆ ನಾನು ನಿಮ್ಮ ನರನಾಡಿಗಳಲ್ಲಿ ಇರುತ್ತೇನೆ ಎಂಬುದಾಗಿ ಕರ್ತನಾದ ಯೇಸುಕ್ರಿಸ್ತನು ಈ ಲೋಕವನ್ನು ಬಿಟ್ಟು ಹೋಗುವುದಕ್ಕಿಂತ ಮುಂಚೆ ಒಂದು ಹೊಸ ಒಡಂಬಡಿಕೆಯನ್ನು ನಮಗೆ ಒದಗಿಸಿದ್ದಾರೆ. ಹೊಸ ಒಡಂಬಡಿಕೆಯ ಕ್ರಮವನ್ನು ಕೊಟ್ಟಿದ್ದಾರೆ. ಅದ್ಯಾವುದು ಗೊತ್ತಾ? ನನ್ನ ಶರೀರವನ್ನು ತಿನ್ನಿರಿ, ನನ್ನ ರಕ್ತವನ್ನು ಸೇವಿಸಿರಿ ಎಂದು. ಅದಕ್ಕೆ ಕಾರಣ ಗೊತ್ತಾ? ನಾನಾದರೂ ಪರಲೋಕಕ್ಕೆ ಹೋಗ್ತಿದ್ದೇನೆ, ಆದರೆ ಈ ಭೂಮಿಯ ಮೇಲೆ ಈ ರೊಟ್ಟಿ ತಿಂದ ಪ್ರತಿ ಸಾರಿ ಜ್ಞಾಪಕ ಮಾಡಿಕೊಳ್ಳಿರಿ, ನಾನು ನಿಮ್ಮ ಶರೀರದೊಳಗೆ ಭಾಗವಾಗಿ ಇದ್ದೇನೆ. ದ್ರಾಕ್ಷರಸ ಸೇವಿಸುವಾಗ ದೇವರು ಹೇಳುತ್ತಾರೆ ಏನೆಂದು ಗೊತ್ತಾ? ನಾನು ನಿಮ್ಮ ಶರೀರದ ಅಣು ಅಣುವಿನಲ್ಲಿಯೂ ಇದ್ದೇನೆಂದು. ಅಂದರೆ ಈ ದಿನ ನಮ್ಮೊಳಗೆ ಯಾರಿದ್ದಾರೆ ಹೇಳಿ? ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವಾಗ ನಮ್ಮ ಪ್ರತಿಯೊಬ್ಬರಲ್ಲಿ ಯಾರಿದ್ದಾರೆ ಹೇಳಿ? ಹೇಳ್ತೇನೆ ಕೇಳಿ, ದೇವರೇ ಇದ್ದಾರೆ. ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡಿರುವ ಪ್ರತಿಯೊಬ್ಬರಲ್ಲಿ ಯಾರಿದ್ದಾರೆ? ದೇವರಿದ್ದಾರೆ. ಆ ದೇವರು ನಮ್ಮೊಳಗೆ ಇರುವುದಾದರೆ ನಾವು ಕ್ರಿಸ್ತನನ್ನು ಈ ಲೋಕಕ್ಕೆ ತೋರ್ಪಡಿಸಲು ಬದ್ಧರಾಗಿದ್ದೇವೆ ಎಂದರ್ಥ. ಒಂದು ದಿವಸ ಒಬ್ಬ ವ್ಯಕ್ತಿ ಒಂದು ರೈಲ್ವೆ ಪ್ಲಾಟ್ಫಾರ್ಮ್ ಮೇಲೆ ಆಪಲ್ ಹಣ್ಣನ್ನು ಇಟ್ಕೊಂಡು, ನಾಲ್ಕು ಚಕ್ರಗಳ ಬಂಡಿಯ ಮೇಲೆ ಆಪಲ್ ಹಣ್ಣುಗಳನ್ನು ಇಟ್ಕೊಂಡು ಮಾರುತ್ತಾ ಇದ್ದ. ಅದೇ ಅವನ ಜೀವನೋಪಾಯ. ಹಾಗೆ ಹಣ್ಣು ಮಾರಿಕೊಳ್ಳುವಂತಹ ಆ ವ್ಯಕ್ತಿ ಆ ಬಂಡಿಯಲ್ಲಿಟ್ಕೊಂಡಾಗ ಟ್ರೈನ್ ಬಂತು. ಆ ಟ್ರೈನ್ ಒಳಗಡೆಯಿಂದ ಪ್ಯಾಸೆಂಜರ್ಸ್ ಯಾರೆಲ್ಲ ಇದ್ರಲ್ಲವೋ ಅವರೆಲ್ಲ ಅವಸರದಿಂದ ಹೊರಗೆ ಬಂದರು. ಟ್ರೈನಿನಿಂದ ಇಳಿಯುವಂಥವ್ರು ಇಳಿತಿದ್ದಾರೆ, ಹತ್ತುವವರು ಹತ್ತುತ್ತಿದ್ದಾರೆ. ಬಹಳ ಅವಸರದಿಂದ ಆ ಪ್ಲಾಟ್ಫಾರ್ಮ್ ತುಂಬಿಕೊಂಡಿತು. ಹಾಗೆಯೇ ಈ ಅವಸರದಲ್ಲಿ ಹೋಗುವಂಥವ್ರು ಬರುವಂಥವ್ರು ಹೋಗುವಂಥವ್ರು ಬರುವಂಥವ್ರು ಹೋಗ್ತಾ ಬರ್ತಾ ಇರುವಾಗ ಯಾವುದೋ ಒಬ್ಬ ಬಲವಾದ ವ್ಯಕ್ತಿಯ ಕೈಯೋ ಅಥವಾ ಕಾಲೋ ಈ ಬಂಡಿಗೆ ತಗಲಿತು. ತಗಲಿದ ಕೂಡಲೇ ಆ ಬಂಡಿಯ ಮೇಲಿರುವಂತಹ ಆಪಲ್ ಹಣ್ಣುಗಳೆಲ್ಲ ಕೆಳಗೆ ಬಿದ್ದು ಹೋಗಲು ಆರಂಭಿಸಿದವು. ಒಂದೊಂದಾಗಿ ಒಂದೊಂದಾಗಿ ಹಣ್ಣುಗಳು ಕೆಳಗೆ ಬಿದ್ದು ಉರುಳಾಡುತ್ತಾ ಹೋಗುತ್ತಿರುವಾಗ ಆ ಆಪಲ್ ಹಣ್ಣನ್ನು ಮಾರುತ್ತಿರುವಂತಹ ವ್ಯಕ್ತಿ ಆ ಹಣ್ಣುಗಳನ್ನೆಲ್ಲ ಜೋಡಿಸಿಕೊಂಡು ತಂದು ಬಂಡಿಯಲ್ಲಿ ಇಡುವುದಕ್ಕಾಗಿ ಅವನಿಗೆ ಶಕ್ತಿ ಇರಲಿಲ್ಲ. ಕಾರಣವೇನೆಂದರೆ ಅವನೊಬ್ಬ ಅಂಗವಿಕಲ, ಪಾಪ ಅವನ ಕಾಲು ಸರಿಯಾಗಿಲ್ಲ. ಹಾಗಾಗಿ ಗಬಗಬ ಅಂತ ಹೋಗಿ ಆಪಲ್ ಹಣ್ಣು ತರುವ ಪರಿಸ್ಥಿತಿ ಇರಲಿಲ್ಲ. ದೀನಸ್ಥಿತಿ ಇತ್ತು, ನಿಸ್ಸಹಾಯ ಪರಿಸ್ಥಿತಿ ಇತ್ತು. ಅಂತಹ ಸಮಯದಲ್ಲಿ ದೂರದಿಂದ ಒಬ್ಬ ವ್ಯಕ್ತಿ ಇದೆಲ್ಲವನ್ನು ಗಮನಿಸುತ್ತಾನೆ. ಅವಸರದಿಂದ ಎಲ್ಲರೂ ನಡೆಯುತ್ತಾ ಈ ಆಪಲ್ ಹಣ್ಣು ತುಳಿಯುತ್ತಾ ಇದ್ರೆ ಹೊರತು ಯಾರೊಬ್ಬರು ಕೂಡ ಆ ಆಪಲ್ ಹಣ್ಣುಗಳನ್ನು ಜೋಡಿಸಿ ಬಂಡಿಯಲ್ಲಿಡುವ ಪ್ರಯತ್ನ ಮಾಡಲಿಲ್ಲ. ಆದರೆ ದೂರದಿಂದ ಗಮನಿಸಿದ ಆ ವ್ಯಕ್ತಿ ತಕ್ಷಣವೇ ಓಡೋಡಿ ಬಂದು ಆ ಆಪಲ್ ಹಣ್ಣುಗಳನ್ನೆಲ್ಲ ಜೋಡಿಸಿ ಉರುಳುತ್ತಾ ಪ್ಲಾಟ್ಫಾರ್ಮ್ನಿಂದ ಕೆಳಗಡೆ ಬೀಳುತ್ತಿರುವಂತಹ ಆ ಫ್ರೂಟ್ಸ್ಗಳನ್ನೆಲ್ಲ ಕೂಡಿಸಿ ತಂದು ಆ ಬಂಡಿ ಮೇಲೆ ಜೋಡಿಸುವ ಪ್ರಯತ್ನ ಮಾಡಿದ. ಆ ರೀತಿ ಆ ಹಣ್ಣುಗಳನ್ನು ಹಿಡ್ಕೊಂಡು ಜೋಡಿಸುತ್ತಿರುವಾಗ ಕೆಲವರು ಕಾಲಿನಿಂದ ತುಳಿದ್ರು, ಬೂಟ್ ಕಾಲಿನಿಂದ ತುಳಿದ್ರು. ಬಹಳ ಬಾಧೆ ಅನಿಸಿತು. ಎಷ್ಟೇ ಬಾಧೆ ಆದರೂ ನೋವಾದರೂ ಕೂಡ ಕೈ ಅವರು ಕಾಲಿನಿಂದ ತುಳಿತಾ ಇದ್ರು ಕೂಡ ಈ ನಿಸ್ಸಹಾಯ ಸ್ಥಿತಿಯಲ್ಲಿರುವ ವ್ಯಕ್ತಿಯನ್ನು ನೋಡಿ ಆ ಹಣ್ಣುಗಳನ್ನೆಲ್ಲ ಕೂಡಿಸಿ ತಂದು ಆ ಬಂಡಿಯಲ್ಲಿ ಜೋಡಿಸಿ ಚೆನ್ನಾಗಿ ಇಟ್ಟು ಏನಪ್ಪ ಸ್ವಲ್ಪ ಚೆನ್ನಾಗಿ ನೋಡ್ಕೋ ಎಂದು ಹೇಳಿ ಹೋಗ್ತಾ ಇದ್ದ. ಹಾಗೆ ಹೊರಟೋಗುತ್ತಿರುವಾಗ ಈ ಆಪಲ್ ಹಣ್ಣನ್ನು ಮಾರುತ್ತಿರುವಂತಹ ವ್ಯಕ್ತಿ ಹೊರಟೋಗುವ ವ್ಯಕ್ತಿಯನ್ನು ನೋಡಿ ಸಾರ್ ಎಂದು ಕರೆದ. ಹಿಂದಕ್ಕೆ ತಿರುಗಿ ನೋಡ್ದ. ಏನಪ್ಪ ಯೇಸು ಪ್ರಭು ಅಂದ್ರೆ ನೀವೇನಾ ಎಂದು ಕೇಳಿದನಂತೆ. ಏನೆಂದು? ಯೇಸು ಪ್ರಭು ಅಂದ್ರೆ ನೀವೇ ಆಗಿದ್ದೀರಾ ಎಂದು ಕೇಳ್ದ. ಆಶ್ಚರ್ಯಗೊಂಡು ಆ ವ್ಯಕ್ತಿ ನನಗ್ಯಾಕೆ ಯೇಸು ಪ್ರಭು ಅನ್ನುತ್ತೀ, ನನಗ್ಯಾಕೆ ಯೇಸು ಪ್ರಭು ಅನ್ನುತ್ತಾ ಇದ್ದೀ ಅಂದನಂತೆ. ಆಗ ಈ ಅಂಗವಿಕಲ ವ್ಯಕ್ತಿ ಹೇಳಿದ್ದೇನು ಗೊತ್ತಾ? ನಮ್ಮ ಊರಲ್ಲಿ ಮೈಕ್ನಲ್ಲಿ ಹೇಳ್ತಾ ಇದ್ರು ಯೇಸು ಪ್ರೀತಿಯುಳ್ಳವನೆಂದು, ಕನಿಕರವುಳ್ಳವನು, ದಯೆಯುಳ್ಳವನು, ಕಷ್ಟದಲ್ಲಿದ್ದವರನ್ನು ಖಂಡಿತವಾಗಿ ಲಕ್ಷಿಸುವಾತನು ಎಂದು ಆ ಮೈಕಲ್ಲಿ ಹೇಳ್ತಿರುವಾಗ ನಾನು ಕೇಳಿಸಿಕೊಂಡೆ ಸಾರ್. ಯಾವತ್ತೂ ಕೂಡ ಆ ಯೇಸುವನ್ನು ನಾನು ನೋಡಲಿಲ್ಲ. ಆದರೆ ಈ ದಿನ ಎಲ್ಲರೂ ಕೂಡ ಅವಸರದಿಂದ ಹೋಗುತ್ತಾ ನನ್ನ ಆಪಲ್ ಹಣ್ಣನ್ನು ತುಳಿಯುತ್ತಾ ಇದ್ರು, ಯಾರೊಬ್ಬರೂ ಲೆಕ್ಕಿಸಲಿಲ್ಲ. ಆದರೆ ನೀವು ಓಡೋಡಿ ಬಂದ್ರಿ, ನಿಮ್ಮ ಕೈಯನ್ನು ಅವರು ತುಳಿತಾ ಇದ್ರೂ ಕೂಡ ಸಹಿಸಿ ತಾಳಿಕೊಂಡ್ರಿ, ಆ ಆಪಲ್ ಹಣ್ಣುಗಳನ್ನೆಲ್ಲ ತಂದು ನನ್ನ ಬಂಡಿಯಲ್ಲಿಟ್ರಿ,
ನಿಮ್ಮನ್ನು ನೋಡ್ತಿರುವಾಗ ಅದೇನೋ ಒಂಥರ ನಾನು ಕೇಳಿರುವಂತಹ ಆ ಯೇಸುಪ್ರಭುವೇ ಜ್ಞಾಪಕಕ್ಕೆ ಬರ್ತಿದ್ದಾರೆ. ಬಹುಶಃ ಆ ಯೇಸುಪ್ರಭು ನೀವೇ ಆಗಿದ್ದೀರಬಹುದು ಎಂದು ನನಗನಿಸಿರುವುದರಿಂದ ಕೇಳ್ತಿದ್ದೇನೆ ಅಂದ. ಅದ್ಭುತವಲ್ಲವೋ. ಆಗ ಆ ವ್ಯಕ್ತಿ ಅನ್ನುತ್ತಾನೆ, ನಾನಾದರೂ ಯೇಸುಪ್ರಭು ಅಲ್ಲ, ಆದರೆ ಆ ಯೇಸುವನ್ನು ಹೊಂದಿಕೊಂಡಿರುವಂತಹ ಆತನ ಮಗನು ನಾನು ಅಂದ. ಪ್ರಿಯ ಸಹೋದರರೇ, ಸಹೋದರಿಯರೇ, ಆ ದಿನ ಆ ವ್ಯಕ್ತಿ ಯಾರನ್ನು ತೋರ್ಪಡಿಸಿದ ಹೇಳ್ರಿ? ಯೇಸುವನ್ನು ತೋರ್ಪಡಿಸಿದ. ಹೇಗೆ ತೋರ್ಪಡಿಸಿದ? ತನ್ನ ಕ್ರಿಯೆಗಳಿಂದ ತೋರ್ಪಡಿಸಿದ. ಕೇಳ್ತಿದ್ದೀರಾ, ಯಾಕೆ ದೇವರು ನಮ್ಮನ್ನು ಪಾಪದಿಂದ ಬೇರ್ಪಡಿಸಿದ್ದಾರೆ ಗೊತ್ತಾ? ಯಾಕೆ ದೇವರು ನಮ್ಮನ್ನು ಪ್ರತ್ಯೇಕಿಸಿದ್ದಾರೆಂದು ಗೊತ್ತಾ ಪ್ರಿಯರೇ? ಅಷ್ಟಕ್ಕೂ ಯೇಸು ಎಷ್ಟು ಒಳ್ಳೆಯವರಾಗಿದ್ದಾರೆಂದು ಲೋಕಕ್ಕೆ ನಾವು ತೋರಿಸುತ್ತೇವೆ ಎನ್ನುವುದಕ್ಕಾಗಿ, ಯೇಸು ಎಷ್ಟು ಪ್ರೀತಿಯುಳ್ಳವರಾಗಿದ್ದಾರೆಂದು ಲೋಕಕ್ಕೆ ನಾವು ತಿಳಿಯಪಡಿಸುತ್ತೇವೆಂದು. ಈ ದಿನ ಕಲ್ವರಿ ಟೆಂಪಲ್ನಲ್ಲಿ ನೀವು ಎಲ್ಲೇ ನೋಡಿದರೂ ಕ್ರಿಸ್ತನ ಪ್ರೀತಿ ನಿಮಗೆ ಕಾಣಿಸುತ್ತೆ. ನೀವು ಸಭೆಯೊಳಗೆ ಎಂಟರ್ ಆಗುವಾಗ ಎಂಟ್ರೆನ್ಸ್ನಲ್ಲಿ ಟೀ ಕ್ಯಾನ್ ಹಿಡ್ಕೊಂಡು ಬರುವಂಥವರೆಲ್ಲರಿಗೆ ಟೀ ಕೊಡ್ತಾರೆ. ಕಾರಣ ಗೊತ್ತಾ? ದುಡ್ಡು ಹೆಚ್ಚಾಗಿರುವುದಕ್ಕಾಗಿಲ್ಲ ಪ್ರಿಯರೇ, ಪ್ರೀತಿಗಾಗಿ. ಮಾರ್ನಿಂಗ್ 4 o'clockಗೆ ಕೊಡ್ತಾರೆ, 2 o'clockಗೆ ಕೊಡ್ತಾರೆ. ಇತ್ತೀಚೆಗೆ ಮಾರ್ನಿಂಗ್ 4:30ಗೆ ನಾನು ಬರುವಾಗ, ನಾನು ನನ್ನ ಹೆಂಡತಿ ಬರ್ತಿರುವಾಗ, ಹೊರಗಡೆಯಿಂದ ಬರ್ತಿರುವಾಗ ಅಂದರೆ ನಿಮಗೆ ಕ್ವೆಶನ್ ಮಾರ್ಕ್ ಬರ್ಬೋದು, ನೀವು ಸಭೆಯಲ್ಲೇ ಇರ್ತೀರಲ್ಲವೇ ಎಂದು. ಆ ಪ್ರಶ್ನೆ ನಿಮಗೆ ಬಂದಿರುತ್ತೆ, ಆದರೆ ಹಿಂದಿನ ದಿನ ಮಳೆ ಬಂದಿತ್ತು. ರಾತ್ರಿ ಹೊರಗಡೆ ಮಳೆ ಬಂದರೆ ನಮ್ಮ ಮನೆಯೊಳಗಡೆಯೂ ಮಳೆ ಸುರಿಯುತ್ತೆ. ಮೇಲ್ಗಡೆಯಿಂದ ನೀರು ಸುರಿಯುತ್ತಾ ಇದ್ವು. ಬಕೆಟು ಪಾತ್ರೆಗಳೆಲ್ಲ ಇಟ್ಕೊಂಡಿದ್ದೇವೆ ನಾವು. ನಿಮ್ಮಲ್ಲಿಯೂ ಯಾರಾದರೂ ಇದ್ದೀರಾ, ಮಳೆ ಬರುವಾಗ ನಮ್ಮ ಮನೆಯಲ್ಲಿಯೂ ಮೇಲಿನಿಂದ ನೀರು ಸುರಿಯುತ್ತೆ ಅನ್ನುವರು? ಸತೀಶ್ ಕುಮಾರ್ ಅವರ ಮನೆಯಲ್ಲಿಯೂ ರಾತ್ರಿ ನೀರು ಸುರಿಯಿತು, ಬಕೆಟ್ಸ್ಗಳನ್ನು ಇಟ್ಕೊಳ್ಬೇಕಾಯ್ತು. ಇನ್ನು ಎಲ್ಲಿ ಆ ಮೇಲ್ಗಡೆ ಇರುವ ಫಾಲ್ ಸೀಲಿಂಗ್ ಬಿದ್ದೋಗುತ್ತೆ ಅಂದ್ಕೊಂಡು ರಾತ್ರಿ ಹೊರಗಡೆ ಉಳ್ಕೊಳ್ಬೇಕಾಯ್ತು. ಸೊ ಮಾರ್ನಿಂಗ್ 4 o'clockಗೆ ಬರುತ್ತಿರುವಾಗ ಇಬ್ಬರು ತಾಯಿಯಂದಿರು ರೋಡ್ ಮೇಲೆ ನಡ್ಕೊಂಡು ಬರ್ತಾ ಇದ್ರು. ಆ ತಾಯಿಯಂದಿರು ಇಬ್ಬರು ನಡ್ಕೊಂಡು ಬರ್ತಿರುವಾಗ ನಾನು ಕಾರ್ ನಿಲ್ಲಿಸಿ, ನೀವು ಕಲ್ವರಿ ಟೆಂಪಲ್ಗೆ ಹೋಗ್ತಿದ್ದೀರಾ ಅಂದಾಗ, ಹೌದು ಮಗನೇ ಅಂತ ಹೇಳಿದ್ರು. ಹಾಗಾದರೆ ಬನ್ನಿ ಕೂತ್ಕೊಳ್ಳಿ ಅಂದೆ. ನಂತರ ಅವರಿಗೆ ಗೊತ್ತಾಯ್ತು ನಾನಿದ್ದೇನೆ ಎಂಬುದಾಗಿ. ಯಾಕೆ ನೀವು ಚಪ್ಪಾಳೆ ತಟ್ಟಿದ್ರಿ? ಕೇಳ್ತಿದ್ದೇನೆ, ನಮ್ಮ ಸಭೆಗೆ ಯಾರಾದರೂ ಬರ್ತಿರುವಾಗ ನಿಮ್ಮಲ್ಲಿ ಎಷ್ಟು ಜನ ನಿಮ್ಮ ಬೈಕ್ ಆಗಲಿ ಕಾರ್ ಆಗಲಿ ನಿಲ್ಲಿಸಿ ಹತ್ತಿಸಿಕೊಂಡು ಬಂದಂಥವ್ರು ಎಷ್ಟು ಜನ ಇದ್ದೀರಿ? ಕೈ ತೋರಿಸಿ. ಅಯ್ಯೋ, ಇಷ್ಟು ಜನ ಇದ್ದೀರಾ, ಬಹಳ ಸಂತೋಷ. ಪ್ರಿಯ ಸಹೋದರ ಸಹೋದರಿಯರೇ, ನೀವೆಲ್ಲಿದ್ದರೂ ಕೂಡ ಕ್ರಿಸ್ತನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸಬೇಕು. ನಾನು ಕೇಳಿದೆ, ಅಮ್ಮ ಎಷ್ಟು ಗಂಟೆಗೆ ಎದ್ದೇಳ್ತೀರಿ ನೀವು? ಅಂದರೆ 2 o'clockಗೆ ಅಂದರು. ರೆಡಿ ಆಗ್ತೇವಯ್ಯ, 4:30-5 o'clockಗೆಲ್ಲ ನಾವು ಸಭೆಗೆ ಬರ್ತೇವಯ್ಯ ಅಂದರು. ಯಶ್, 2 o'clock, 3 o'clock, 4 o'clock ಎದ್ದು ಓಡೋಡಿ ಓಡೋಡಿ ಸಭೆಗೆ ಬರ್ತಾರೆ. ಹಾಗೆ ಬರುವಾಗ ಅವರು ಟೀ ಕಾಫಿ ಕುಡಿಯಲಾರದೆ ಬರ್ತಾರೆ. ಅಂಥವರಿಗೆ ಒಂದು ಗ್ಲಾಸ್ ಟೀ ಕೊಡುವುದಾದರೆ ಎಷ್ಟೋ ನೆಮ್ಮದಿಯಾಗಿರುತ್ತೆ. ಯಾಕೆ ನಾವು ಟೀ ಕೊಡ್ತೇವೆ? ಕ್ರಿಸ್ತನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸುವುದಕ್ಕಾಗಿಯೇ. ನಿಮ್ಮ ಮಕ್ಕಳಿಗೆ ನಮ್ಮ ಸಂಡೇ ಸ್ಕೂಲ್ಗೆ ತಗೊಂಡು ಹೋಗಿ ಬಿಡಿರಿ, ಅಲ್ಲಿ ಹಾಲು ಕೊಡ್ತಾರೆ. ಯಾಕೆ ಹಾಲು ಕೊಡ್ತಾರೆ, ಯಾಕೆ ಬಿಸ್ಕೆಟ್ ಕೊಡ್ತಾರೆ? ಕ್ರಿಸ್ತನ ಪ್ರೀತಿಯನ್ನು ಮಕ್ಕಳು ಕೂಡ ಸಭೆಯಲ್ಲಿ ನೋಡಬೇಕು ಎಂಬ ಉದ್ದೇಶದಿಂದ ಕೊಡ್ತೇವೆ. ನಮ್ಮ ಸಭೆಯಲ್ಲಿ ಗಂಡನನ್ನು ಕಳ್ಕೊಂಡಿರುವ ಹೆಂಡತಿ ಯಾರಾದರೂ ಇರುವುದಾದರೆ ನಿಮಗೆ ಗೊತ್ತಿದೆಯೋ ಇಲ್ಲವೋ, ಅವರಿಗೆ ಪೆನ್ಷನ್ ವ್ಯವಸ್ಥೆ ಮಾಡಿದ್ದೇವೆ. ಕಾರಣ ಗೊತ್ತಾ? ಗಂಡನನ್ನು ಕಳ್ಕೊಂಡು ದೀನ ಸ್ಥಿತಿಯಲ್ಲಿರುವ ಆ ವಿಧವೆ ಸಹೋದರಿಗೆ ಸ್ವಲ್ಪ ಮಟ್ಟಿಗೆ ಆಧಾರವಾಗಿರುವುದಕ್ಕಾಗಿ. ಕನಿಷ್ಠ ಮೆಡಿಸನ್ ಕೂಡ ಕೊಂಡುಕೊಳ್ಳಲಿಕ್ಕಾಗದಂತಹ ಬಹಳ ಜನ ತಂದೆ ತಾಯಿಗಳು ನಮ್ಮ ಸಭೆಯಲ್ಲಿದ್ದಾರೆ. ಭಾನುವಾರ ಕ್ಲಿನಿಕ್ಕಿಗೆ ನೀವು ಹೋಗಿ ತೋರಿಸಿಕೊಳ್ಳುವುದಾದರೆ ಉಚಿತವಾಗಿಯೇ ಡಾಕ್ಟರ್ಸ್ ನೋಡುತ್ತಾರೆ, ಉಚಿತವಾಗಿಯೇ ಚಿಕಿತ್ಸೆ ಕೊಡ್ತಾರೆ, ಉಚಿತವಾಗಿಯೇ ಔಷಧಿ ಕೊಡ್ತಾರೆ. ಅದಕ್ಕೆ ಕಾರಣ ಗೊತ್ತಾ? ಪ್ರೀತಿ. ನೀವು ಮೇನ್ ರೋಡ್ನಿಂದ ಬರಲು ಕಷ್ಟವಾಗುವುದಾದರೆ ಪ್ರಾಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರಾಗಿರ್ಬೋದು, ಸ್ವಲ್ಪ ಕಾಲು ನೋವಿರುವ ಸ್ತ್ರೀಯರಾಗಿರ್ಬೋದು, ವೃದ್ಧಾಪ್ಯದಲ್ಲಿರುವ ತಂದೆ ತಾಯಿಗಳಾಗಿರ್ಬೋದು, ಅವರು ಅಷ್ಟು ದೂರದಿಂದ ನಡೆದು ಬರಲಿಕ್ಕಾಗದೇ ಇರುವುದರಿಂದ ಪ್ರತ್ಯೇಕವಾಗಿ ವಯಸ್ಸಾದವರಿಗೋಸ್ಕರ ನಾನೇ ಒಂದು ವೆಹಿಕಲ್ ಡಿಸೈನ್ ಮಾಡಿದ್ದೇನೆ. ಅಗೋ, ನೀವು ನೋಡುವ ಆ ವೆಹಿಕಲ್ಸ್ ಏನಿವೆ ಅಲ್ಲವೋ, ಅವೆಲ್ಲವುಗಳನ್ನು ಕೂಡ ನಾನೇ ಹತ್ತಿರವಿದ್ದು ಡಿಸೈನ್ ಮಾಡಿ ಸಿದ್ಧಪಡಿಸಿದೆ. ಕಾರಣ ಗೊತ್ತಾ? ಅನೇಕ ತಂದೆ ತಾಯಿಗಳು ಪ್ರಶಾಂತವಾಗಿ ಸಭೆಗೆ ಬಂದು ಕೂತ್ಕೊಳ್ಳುವುದಕ್ಕಾಗಿ, ಸಭೆ ಹೊರಗಡೆಯಿಂದ ಸಭೆಯೊಳಗಡೆ ಅವರು ನಡೆದುಕೊಂಡು ಬರಲಿಕ್ಕಾಗದೇ ಇರುವುದಾದರೆ ವೀಲ್ ಚೇರ್ಸ್ಗಳನ್ನು ಸಿದ್ಧ ಮಾಡಿಟ್ಟಿದ್ದೇವೆ. ಯಾಕೆ ವೀಲ್ ಚೇರ್ಸ್ ಸಿದ್ಧ ಮಾಡಿಟ್ಟಿದ್ದೇವೆ ಗೊತ್ತಾ? ತಂದೆ ತಾಯಿಗಳು ನಡೆದುಕೊಂಡು ಬರದೇ ಇರುವಾಗ ಅಂಥವರಿಗೆ ಕನಿಷ್ಠ ಅದರಲ್ಲಿ ಕುಡ್ರಿಸಿ ಒಳಗೆ ತರುವುದಕ್ಕಾಗಿ. ಮಧ್ಯಾಹ್ನ 3 o'clockಗೆ ಇಲ್ಲವೇ 4 o'clockಗೆ ನಮ್ಮ ಸಭೆಯಲ್ಲಿ ಕೆಲವು ಸಾವಿರಾರು ಜನರು ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಕಾರಣ ಗೊತ್ತಾ? ಕ್ರಿಸ್ತನ ಪ್ರೀತಿಯನ್ನು ಅವರು ನೋಡಿ
ಹೊರಟು ಹೋಗುವುದಕ್ಕಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ಇದೆಲ್ಲದಕ್ಕಿಂತಲೂ ಮಿಗಿಲಾಗಿ ಕೋಟ್ಯಾಂತರ ಜನರಿಗೆ ಎಷ್ಟೋ ಖರ್ಚು ಮಾಡಿ ಸುವಾರ್ತೆ ಸಾರುತ್ತಿರುವುದಕ್ಕೆ ಕಾರಣ ಗೊತ್ತಾ? ಕ್ರೈಸ್ತನ ಪ್ರೀತಿ ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕೆನ್ನುವುದಕ್ಕಾಗಿಯೇ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ನಮ್ಮ ಕಲ್ವರಿ ಟೆಂಪಲಿನ ಯಾವುದೇ ಮೂಲೆಗೆ ಹೋಗಿ ನೋಡಿ, ಕ್ರೈಸ್ತನ ಪ್ರೀತಿಯನ್ನು ನೀವು ನೋಡುತ್ತೀರಿ. ಹಾಗೆಯೇ ನೀವು ಈ ಲೋಕದಲ್ಲಿ, ಈ ದೇಶದಲ್ಲಿ, ಈ ಪಟ್ಟಣದಲ್ಲಿ, ಹಳ್ಳಿಯಲ್ಲಿ, ಇಲ್ಲವೇ ಯಾವುದೇ ಮೂಲೆಗೆ ಹೋದರೂ ನಿಮ್ಮೊಂದಿಗೆ ಕ್ರೈಸ್ತನನ್ನು ಹೊತ್ತುಕೊಂಡು ಹೋಗ್ತಾ ಇದ್ದೀರಿ. ಕ್ರೈಸ್ತನ ಪ್ರೀತಿಯನ್ನು ತೋರಿಸುತ್ತಾ ಇದ್ದೀರಿ. ಹಾಗೆ ತೋರಿಸಬೇಕೆಂತಲೇ ದೇವರು ಆಶಿಸುತ್ತಿದ್ದಾರೆ. ಅರ್ಥವಾಯ್ತಾ? ನಮ್ಮ ಜೀವಿತದ ಹಿಂದೆ ಒಂದು ದೊಡ್ಡ ಉದ್ದೇಶವಿದೆ. ನನ್ನ ಜೀವಿತದ ಹಿಂದೆ, ನಿಮ್ಮ ಜೀವಿತದ ಹಿಂದೆ ಒಂದು ದೊಡ್ಡ ಪ್ರಣಾಳಿಕೆ ಇದೆ. ಯಾವುದು ಆ ದೊಡ್ಡ ಪ್ರಣಾಳಿಕೆ ಎಂದರೆ, ನಶಿಸಿ ಹೋಗುವಂಥವರಿಗೆ ರಕ್ಷಕನಾದ ಕ್ರಿಸ್ತೇಸುವಿನ ಪ್ರೀತಿಯನ್ನು ತೋರಿಸುವಂಥದ್ದೇ. ಆತನ ಒಳ್ಳೆಯತನವನ್ನು ತೋರಿಸುವಂಥದ್ದು, ಆತನ ಮಮಕಾರವನ್ನು ತೋರಿಸುವಂಥದ್ದು, ಆತನ ಸಹನೆಯನ್ನು, ಆತನ ಕನಿಕರವನ್ನು, ಆತನ ದಯೆಯನ್ನು ತೋರಿಸುವಂಥದ್ದು. ಕೇವಲ ಸಭೆಯೊಳಗೆ ಮಾತ್ರ ನಾವು ಒಳ್ಳೆಯವರಾಗಿರುವಂಥದ್ದಲ್ಲ, ಸಭೆಯ ಹೊರಗಡೆ ಹೋದ ನಂತರ ಪ್ರತಿಯೊಬ್ಬರೂ ಕೂಡ ಕ್ರಿಸ್ತನನ್ನು ತಮ್ಮ ಜೊತೆಗೆ ಹೊತ್ಕೊಂಡು ಹೋಗ್ತಿದ್ದಾರೆ ಎಂಬ ವಾಸ್ತವವನ್ನು ಮಾತ್ರ ಮರೆಯಬೇಡಿರೆಂದು ಮನವಿ ಮಾಡಿಕೊಳ್ತೇನೆ. ಬೈಬಲ್ನಲ್ಲಿ ದೇವರು ಹೇಳಿರುವ ಮಾತೇನು ಗೊತ್ತಾ? ನಿಮ್ಮನ್ನು ಕತ್ತಲೆಯೊಳಗಿಂದ ಆಶ್ಚರ್ಯಕರವಾದ ತನ್ನ ಬೆಳಕಿನೊಳಗೆ ಕರೆದಿರುವಾತನ ಗುಣಗಳನ್ನು, ಆತನ ಲಕ್ಷಣಗಳನ್ನು ಲೋಕಕ್ಕೆ ಪ್ರಚುರ ಮಾಡುವವರಾಗಿ ಇರುವಂತೆ ಯಾರಾಗಿದ್ದೇವಂತೆ? ರಾಜವಂಶಸ್ಥರಾದ ಯಾಜಕ ಸಮೂಹವು, ಮೀಸಲಾದ ಜನಾಂಗವು, ದೇವರ ಸ್ವಕೀಯ ಪ್ರಜೆಗಳು ಆಗಿದ್ದೇವೆ. ನೀವು ಮನೆಯಲ್ಲಿರುವಾಗ ಒಬ್ಬ ಗಂಡನಾಗಿ ನೀವು ಯಾರನ್ನು ತೋರ್ಪಡಿಸಬೇಕು? ರಾಕ್ಷಸನನ್ನು ತೋರಿಸಬೇಕು. ಹೌದೋ ಸಹೋದರಿ, ಕೇಳ್ತಿದ್ದೇನೆ. ಮನೆಯಲ್ಲಿದ್ದಾಗ ನಿಮ್ಮ ಗಂಡನಿಗೆ ನೀವು ಯಾರನ್ನು ತೋರ್ಪಡಿಸಬೇಕು? ಒಬ್ಬ ಜಗಳಗಂಟಿಯನ್ನು ತೋರಿಸಬೇಕು. ಹೌದೋ ಇಲ್ಲ ಪ್ರಿಯರೇ? ನೀವು ಗಂಡನಾಗಿ ನಿಮ್ಮಲ್ಲಿರುವ ಕ್ರಿಸ್ತನ ಪ್ರೀತಿಯನ್ನು ತೋರಿಸಬೇಕು. ಹೆಂಡತಿಯಾಗಿ ನಿಮ್ಮಲ್ಲಿರುವ ಕ್ರಿಸ್ತನ ಪ್ರೀತಿಯನ್ನು ತೋರಿಸಬೇಕು. ತಾಯಿಯಾಗಿ, ತಂದೆಯಾಗಿ ನಿಮ್ಮ ಮನೆಯೊಳಗೆ ನಿಮ್ಮೊಳಗಿರುವ ಕ್ರಿಸ್ತನನ್ನು ತೋರಿಸಬೇಕು. ಉದ್ಯೋಗ ಮಾಡುವ ಸ್ಥಳದಲ್ಲಿ ನಿಮ್ಮೊಳಗೆ ಕ್ರಿಸ್ತನನ್ನು ಅನೇಕರು ನೋಡುವಂಥವರಾಗಿರಬೇಕು. ಒಂದು ರೈಲ್ವೆ ಪ್ಲಾಟ್ಫಾರ್ಮ್ ಮೇಲೆ ಒಬ್ಬನು ಕ್ರಿಸ್ತನನ್ನು ತೋರ್ಪಡಿಸಿದ. ಮಾತಿನಿಂದ ತೋರ್ಪಡಿಸಲಿಲ್ಲ, ಹೇಳಿ ಏನ್ ಮಾಡಿದನೆಂದು? ಕ್ರಿಯೆಗಳಿಂದ ಕ್ರಿಸ್ತನನ್ನು ತೋರ್ಪಡಿಸಿದ. ಇದೇ ನಿಮ್ಮ ಜೀವಿತದ ಧ್ಯೇಯವಾಗಿ ಇರಬೇಕು. ಏನದು? ನಾವು ಕೂಡ ಕ್ರಿಸ್ತನ ಹಾಗೆಯೇ ಜೀವಿಸುವಂಥದ್ದೇ. ಹೌದೆನ್ನುವಂಥವರು ನನ್ನೊಂದಿಗೆ ಸೇರಿ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವಿರಾ? ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನಿಮ್ಮ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸುವ ಜೀವಿತ ನಮ್ಮೆಲ್ಲರಿಗೂ ದಯಪಾಲಿಸಿರಿ. ನಿಮ್ಮಂತೆ ಜೀವಿಸುವ ಜೀವಿತ ನಮ್ಮೆಲ್ಲರಿಗೂ ದಯಪಾಲಿಸಿರಿ. ನಿಮ್ಮ ಗುಣಾತಿಶಯಗಳನ್ನು, ನಿಮ್ಮ ಶ್ರೇಷ್ಠ ಗುಣಗಳನ್ನು ಲೋಕಕ್ಕೆ ಪ್ರಚುರಪಡಿಸುವಂತಹ ಜೀವಿತ ನಮಗೆ ದಯಪಾಲಿಸಿರಿ. ದೇವರೇ, ಕನಿಷ್ಠ ಒಬ್ಬರಾದರೂ ನಮ್ಮೊಳಗೆ ಕ್ರಿಸ್ತನನ್ನು ಕಾಣಬೇಕು. ನಮ್ಮೊಳಗೆ ಕ್ರಿಸ್ತನನ್ನು ಕಾಣಬೇಕು ದೇವರೇ, ನಮ್ಮೊಳಗೆ ಕ್ರಿಸ್ತನನ್ನು ಕಾಣಬೇಕು. ಯಾರಾದರೂ ಒಬ್ಬರು ನನ್ನೊಳಗೆ ಕ್ರಿಸ್ತನನ್ನು ಕಾಣಬೇಕು, ಅಂತಹ ಜೀವಿತ ನನಗೆ ದಯಪಾಲಿಸು ದೇವರೇ ಎಂದು ಪ್ರಾರ್ಥಿಸುವ ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.